ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 9 ಪೇಜ್ ನಂಬರ್ 224. ಸಭೆಯು ಕೆಲವು ಸಂಗತಿಗಳ ಬಗ್ಗೆ ನಿರ್ಣಯಿಸಬೇಕು. ದ ಚರ್ಚ್ ಶುಡ್ ಜಡ್ ಸಮ್ ಮ್ಯಾಟರ್ಸ್. ವೈಯಕ್ತಿಕವಾಗಿ ನಾವು ತೀರ್ಪು ಅಥವಾ ನಿಂದನೆಯನ್ನು ಮಾಡಲಾಗದು. ಆದರೆ ತನ್ನ ದೇಹವಾದ ಸಭೆಯ ಪ್ರತಿಯೋರ್ವ ಸದಸ್ಯನ ಬಗ್ಗೆ, ಅಂದರೆ ನೂತನ ಸೃಷ್ಟಿಯ ಬಗ್ಗೆ ಆತನ ನಿರ್ಣಯವನ್ನು ಪ್ರಕಟಿಸುವವರೆಗೂ ಕಾಯಬೇಕು ಎನ್ನುವಾಗ, ಕೆಲವೊಂದು ಪ್ರಕರಣಗಳಲ್ಲಿ ಸಭೆಯ ತೀರ್ಪು ಮಾಡಲು ಕರ್ತವ್ಯ ಬದ್ಧನಾಗಿರುತ್ತದೆ. ನೀತಿಯ ವಿರುದ್ಧವಾಗಿ ಎಸಗಿದ ಹಾದರವನ್ನು ತಪ್ಪಿಗಸ್ತನು ಸಾರ್ವಜನಿಕವಾಗಿ ಒಪ್ಪಿಕೊಂಡು ಮತ್ತು ಸಮಗ್ರ ಸಭೆಯು ಅದು ತಿಳಿದಿರುವ ಪ್ರಕರಣವೊಂದನ್ನು ಉದಾಹರಣೆಯಾಗಿ ಅಪೋಸ್ತಲನ್ನು ನೀಡುತ್ತಾ, ಅಂತಹ ಒಪ್ಪಿಕೊಂಡ ವ್ಯಭಿಚಾರಿಯ ಒಡನಾಟ ಮಾಡುವಲ್ಲಿ ಸಭೆಯು ತಪ್ಪು ಮಾಡುತ್ತಿದೆ, ತಕ್ಷಣದಲ್ಲಿ ತಪ್ಪಿಗಸ್ತನನ್ನು ಬಹಿಷ್ಕರಿಸಬೇಕು, ವಿಶ್ವಾಸಿಗಳ ಸಾಂಗತ್ಯದಿಂದ ಆತನನ್ನು ದೂರೀಕರಿಸಬೇಕು ಮತ್ತು ಸಾಂಕೇತಿಕವಾಗಿ ಆತನನ್ನು ದಂಡನೆಗಾಗಿ ಮತ್ತು ಆತನ ವಿಷಯ ಲಂಪಟತನದ ನಾಶನಕ್ಕಾಗಿ ಸೈತಾನನಿಗೆ ಒಪ್ಪಿಸಬೇಕು. ಕರ್ತನಾದ ಏಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂಥವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಆತನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಿಕೊಡಬೇಕು. 1 ಕೊರಿಂಥ 5:5 ಎಂದಿದ್ದಾನೆ. ಕರ್ತನು ಮಾತ್ರವೇ ಅಥವಾ ಆತನ ಅಪೊಸ್ತಲರಲ್ಲಿ ಒಬ್ಬನಿಗೆ ಮೇಲೆ ಪ್ರಕಟಿಸಿದಂತೆ ಮುಂದುವರಿಯುವ ಅಧಿಕಾರವಿದೆ. ಅನಾನಿಯ ಮತ್ತು ಸಫೈರಳ ವಿಷಯದಲ್ಲಿ ಪೇತ್ರನು ನಡಕೊಂಡಂತೆ ಅಪೋಸ್ತಲರ ಕೃತ್ಯಗಳು 5:1-11. ನಡೆಯುವ ಹಕ್ಕು ಅಪೋಸ್ತಲನಿಗೆ ಮಾತ್ರವೇ ಇದೆ. ಅಪೋಸ್ತಲನಾದ ಪೌಲನು ತನ್ನ ಪರಿಸ್ಥಿತಿಯ ಬಗ್ಗೆ ಮುಂದುವರೆದು ಜಾರರ ಸಹವಾಸ ಮಾಡಬಾರದೆಂದು ನನ್ನ ಪತ್ರಿಕೆಯಲ್ಲಿ ಬರೆದಿದ್ದೇನೆ ಅಷ್ಟೇ. ಈ ಲೋಕದಲ್ಲಿರುವ ಜಾರರು ಲೋಭಿಗಳು, ಸುಲುಕೊಳ್ಳುವವರು, ವಿಗ್ರಹಾರಾಧಕರು, ಇವರ ಸಹವಾಸವನ್ನು ಬಿಟ್ಟು ಬಿಡಬೇಕೆಂದು ನನ್ನ ತಾತ್ಪರ್ಯವಲ್ಲ. ಹಾಗೆ ಬಿಡಬೇಕಾದರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗಬೇಕಾಗುವುದು. 1 ಕೊರಿಂಥ 5:9-10 ಎಂದಿದ್ದಾನೆ. ಆ ಪವಿತ್ರರೊಡನೆ ವ್ಯವಹಾರಗಳನ್ನು ಇಟ್ಟುಕೊಳ್ಳುವುದು, ಅವರನ್ನು ನೂತನ ಸೃಷ್ಟಿಗಳ ಸಂಗತಿಯಲ್ಲಿ ಗುರುತಿಸಿಕೊಳ್ಳುವುದಕ್ಕಿಂತಲೂ ಸಂಪೂರ್ಣ ವಿಭಿನ್ನವಾದದ್ದು ಎಂದು ಅವರು ಕಂಡುಕೊಳ್ಳಬೇಕು. ತಪ್ಪಿಗಸ್ತನ ನೀತಿ ಮಟ್ಟವನ್ನು ಕೆಳಗಣಿಸುವುದು ಸಹ ಸೌಜನ್ಯವೇನಲ್ಲ. ತನ್ನ ಅಶುದ್ಧತ್ವವು ತನ್ನನ್ನು ದೇವಜನರಿಂದ ದೂರ ಮಾಡಿದೆಂಬುದು ತನಗೆ ಲಾಭದಾಯಕವೆಂದು ಆತನು ಭಾವಿಸುತ್ತಾನೆ. ನಿಜವಾಗಿಯೂ ಆತನು ದೇವರಾತ್ಮನಿಂದ ಜನಿಸಿದವನೇ ಆಗಿದ್ದರೆ ಆತನ ನಿಜವಾದ ಸ್ಥಾನವನ್ನು ಬಹು ತ್ವರಿತವಾಗಿ ಮತ್ತು ಚುರುಕಾಗಿ ಗ್ರಹಿಸಿಕೊಳ್ಳುತ್ತಾನೆ, ಪಾಠವನ್ನು ಕಲಿಯುತ್ತಾನೆ ಮತ್ತು ಪಶ್ಚಾತ್ತಾಪ ಪಡುತ್ತಾನೆ. ತಪ್ಪಿಗಸ್ತರ ಬಗ್ಗೆ ಔದಾರ್ಯ ತೋರುವ ತಪ್ಪು ಪದ್ಧತಿಯೊಂದು ಸಭೆಯ ಅಭ್ಯಾಸವಾಗಿ ಹೋಗಿದೆ. ಈ ರೀತಿಯಾಗಿ ಅದು ಸದಸ್ಯರ ಸಾಮಾನ್ಯವಾದ ನೀತಿ ಭ್ರಷ್ಟತೆ ಕಾರಣವಾಗಿದೆ ಮತ್ತು ಅಂತಹ ಒಂದು ಸಾಂಕ್ರಾಮಿಕ ವಾತಾವರಣವನ್ನು ಇತರ ಸದಸ್ಯರಲ್ಲಿಯೂ ಉಂಟು ಮಾಡಬಹುದಾಗಿದೆ. ಅವರು ಕೋರಿಯಂಥ ಸಭೆಯಲ್ಲಿ ಪ್ರಬಲವಾಗಿದ್ದ ಪರಿಸ್ಥಿತಿಯ ಬಗ್ಗೆ ಅರಿತುಕೊಳ್ಳುತ್ತಾರೆ. ಇಂತಹ ಪ್ರಕರಣದಲ್ಲಿ ನಂಬಿಗಸ್ತರ ಕರ್ತವ್ಯಗಳ ಬಗ್ಗೆ ಅಪೋಸ್ತಲನು ಕೆಲವು ಮುಖ್ಯ ಅಂಶಗಳನ್ನು ನೀಡುತ್ತಾನೆ ಮತ್ತು ನಾವು ಆತನ ಮಾತುಗಳಿಗೆ ಈ ರೀತಿಯಾಗಿ ಭಾವಾರ್ಥ ಮಾಡುತ್ತೇವೆ. ನಾನು ನಿಮಗೆ ಬರೆಯುವುದೇನೆಂದರೆ, ಸಹೋದರನು ಎಂದೆನಿಸಿಕೊಳ್ಳುವ ಒಬ್ಬನು ವ್ಯಭಿಚಾರಿಯೋ, ಲೋಭಿಯೋ ಅಥವಾ ವಿಗ್ರಹ ಆರಾಧಕನೂ ಆಗಿದ್ದರೆ, ಇಲ್ಲವೇ ಬೈಯುವವನು, ಕುಡುಕನು ಅಥವಾ ಸುಲುಕೊಳ್ಳುವವನು ಆಗಿದ್ದರೆ ಅಂಥವನ ಸಹವಾಸವನ್ನು ಮಾಡಬಾರದು. ಆತನೊಡನೆ ಕೂತು ಊಟ ಮಾಡುವಷ್ಟರ ಮಟ್ಟಿಗೂ ಅಲ್ಲ. ನಿಜವಾಗಿಯೂ ನಾನು ಈ ಲೋಕದವರನ್ನು ತೀರ್ಪು ಮಾಡುವ ಪ್ರಯತ್ನವನ್ನೇನೂ ಮಾಡುತ್ತಿಲ್ಲ. ಆದರೆ ಸಭೆಯವರಾದ ನೀವು ನಿಮ್ಮ ಸಹೋದರನನ್ನಾಗಿ ಅಂಗೀಕರಿಸಿಕೊಂಡವರ ತೀರ್ಪು ಮಾಡಬೇಕು. ದೇವರು ಅನ್ಯರ ತೀರ್ಪು ಮಾಡುವವನಾಗಿದ್ದಾನೆ. ಕೆಟ್ಟವರನ್ನು ನಿಮ್ಮ ಸಹವಾಸದಿಂದ ದೂರ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ. 1 ಕೊರಿಂಥ 5:5. ಅಪೋಸ್ತಲನು ಈ ವಾದವನ್ನು ಮುಂದುವರಿಸುತ್ತಾ, ಇಬ್ಬರು ಸಹೋದರರುಗಳಿಗೆ ಮನಸ್ತಾಪವಿದ್ದಲ್ಲಿ ಸಹಿಸಿಕೊಳ್ಳಬಹುದಾದ ತಪ್ಪನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ಅಥವಾ ಸಹಿಸಿಕೊಳ್ಳಲು ಅಸಾಧ್ಯವಾಗಿದ್ದಲ್ಲಿ ಕಡೆಯ ಪ್ರಯತ್ನವಾಗಿ ಸಭೆಯ ತೀರ್ಮಾನಕ್ಕೆ ಅದನ್ನು ಕೊಂಡೊಯ್ಯುವುದರ ಬದಲಾಗಿ ನ್ಯಾಯಕ್ಕಾಗಿ ಈ ಲೋಕದ ನ್ಯಾಯಾಲಯಗಳ ಮೊರೆ ಹೋಗುವ ಪ್ರವೃತ್ತಿ ಇದೆ ಎಂಬುದಾಗಿ ಟೀಕಿಸುತ್ತಾನೆ. ದೇವರು ಸಭೆಯನ್ನು ಭವಿಷ್ಯದಲ್ಲಿ ಈ ಲೋಕದ ನ್ಯಾಯಾಲಯ ಎಂಬುದಕ್ಕಾಗಿ ಆಯ್ಕೆ ಮಾಡುವುದಾದರೆ, ಅದರ ಸದಸ್ಯರುಗಳು ಈಗಲೂ ಸಹ ಈ ಲೋಕದವರ ತೀರ್ಮಾನಕ್ಕಿಂತ ನಿಶ್ಚಯವಾಗಿ ಯಾವುದಕ್ಕೂ ಕಡಿಮೆ ಆದವರಲ್ಲ.
ಸಭೆಯಲ್ಲಿ ಅಲ್ಪಗಣನೆಯಲ್ಲಿರುವವರೂ ಸಹ ಇಂತಹ ವಿಷಯಗಳಲ್ಲಿ ನಂಬಿಕೆ ಅರ್ಹರಾಗಿರಬೇಕು. ಎಲ್ಲರೂ ಸಂಶಯ ಪಡದೆ ನಂಬಲರ್ಹವಾದ ಬುದ್ಧಿವಂತನೂ ಪ್ರಾಮಾಣಿಕನೂ ಆದ ಮತ್ತು ಆತನ ನಿರ್ಣಯಕ್ಕೆ ಜಗಳವಾಡುವವರು ತಲೆಬಾಗಬಹುದಾದ ಒಬ್ಬನಾದರೂ ನಿಮ್ಮಲ್ಲಿ ಇಲ್ಲವೋ? ಹಾಗಾದರೆ ನೀವು ಬಹುಮಟ್ಟಿಗೆ ತಪ್ಪನ್ನು ತೆಗೆದುಕೊಳ್ಳುವುದಾದರೂ ಯಾಕೆ? ತೀರ್ಪು ನ್ಯಾಯಯುತವಾಗಿಲ್ಲವಾದರೂ ನೀವು ಅನ್ಯಾಯವನ್ನು ಯಾಕೆ ಸಹಿಸಬಾರದು? ಒಬ್ಬರ ಮೇಲೆ ಒಬ್ಬರು ಜಗಳವಾಡುವುದನ್ನು ಅಥವಾ ಸಾರ್ವಜನಿಕ ನ್ಯಾಯಸ್ಥಾನಗಳಲ್ಲಿ ಒಬ್ಬರ ಮೇಲೊಬ್ಬರು ದೋಷಾರೋಪಣೆ ಮಾಡುವುದನ್ನು ಮುಂದುವರಿಸುವ ಬದಲು ಯಾಕೆ ನಷ್ಟವನ್ನು ಸಹಿಸಿಕೊಳ್ಳಬಾರದು? ಕೊಡದು ಎಂಬುದಾಗಿ ಅಪೋಸ್ತಲನ್ನು ಹೇಳುತ್ತಾನೆ. ಕ್ರಿಸ್ತನ ದೇಹದಲ್ಲಿ ಶಾಂತಿ ಮತ್ತು ಐಕ್ಯತೆಗಳಿಗಾಗಿ ನೀವು ಅನ್ಯಾಯವನ್ನು ಸಹಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಆದರೂ ಅದಕ್ಕಿಂತಲೂ ಹೆಚ್ಚಿನ ಕೆಡುಕು ಇದೆ. ನಿಮ್ಮಲ್ಲಿ ಕೆಲವರು ಸಹೋದರರ ಸಂಗಡಲು ಕೆಡುಕನ್ನು ಮತ್ತು ವಂಚನೆಯನ್ನು ಮಾಡುವವರಾಗಿದ್ದಾರೆ. ಕರ್ತನ ಸಭೆಯಾಗಿ ನೀವು ಆತನ ರಾಜ್ಯವನ್ನು ಬಯಸುವುದಿಲ್ಲವೋ? ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಿಮಗೆ ತಿಳಿಯದೋ? ಮೋಸ ಹೋಗಬೇಡಿರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡುಕರು, ಬೈಯುವವರು, ಸುಲುಕೊಳ್ಳುವವರು ಇವರೊಳಗೆ ಒಬ್ಬನಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನಿಮ್ಮಲ್ಲಿ ಕೆಲವರು ಅಂಥವರಿದ್ದೀರಿ. ಆದರೂ ಕರ್ತನಾದ ಯೇಸುಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡಿರಿ. ದೇವಜನರಾದೀರಿ. ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದೀರಿ. 1 ಕೊರಿಂಥ 6:1-11. ದೇವರ ರಾಜ್ಯದಿಂದ ಬಹಿಷ್ಕರಿಸಲ್ಪಡುವ ಈ ಅಪರಾಧದ ಹೇಳಿಕೆಗಳು ನಿಮ್ಮನ್ನು ಸಭೆಯಲ್ಲಿನ ಸಾಂಗತ್ಯದಿಂದಲೂ ಬಹಿಷ್ಕರಿಸುವ ತಪ್ಪುಗಳಿಗೆ ಮಾರ್ಗದರ್ಶಿಯಾಗಿವೆ. ಈ ಎಲ್ಲ ಸಂಗತಿಗಳಿಗೆ ಅನ್ವಯವಾಗುವ ಮಾತುಗಳೇನೆಂದರೆ, ಆ ದುಷ್ಟನು ನಿಮ್ಮ ಮಧ್ಯದಿಂದ ತೆಗೆದುಹಾಕಬೇಕು. ಆ ದುಷ್ಟನನ್ನು ನಿಮ್ಮ ಮಧ್ಯದಿಂದ ತೆಗೆದುಹಾಕಬೇಕು. 1 ಕೊರಿಂಥ 5:13. ಆತನು ಯಾರೇ ಆಗಿರಲಿ, ಆತನು ಈ ಅಪರಾಧಗಳಲ್ಲಿ ಯಾವುದನ್ನಾದರೂ ಮಾಡುವವನಾಗಿದ್ದಾನೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.